ಸಹ ಭಾಗವಹಿಸುವುದರೊಂದಿಗೆ ಒಂದು ಅಭೂತಪೂರ್ವ ಕಾರ್ಯಕ್ರಮವಾಗಿ ಮಾರ್ಪಟ್ಟಿದೆ. ಇದೀಗ ನಮ್ಮ ನಿರೂಪಕಿಯವರು ಹೇಳುವ ಹಾಗೆ ಮೊದಲನೇ ಬಾರಿ ಸತೀಶ್ ಪ್ರತಿಭಾ ಪುರಸ್ಕಾರ ಎಂ ಕನ್ನಡಿಯಲ್ಲಿ ನಾವು ಪ್ರಾರಂಭ ಮಾಡಿದಾಗ ಕೇವಲ 1000 ವಿದ್ಯಾರ್ಥಿಗಳಿಂದ ಪ್ರಾರಂಭ 1000 ಜನರಿಂದ ಪ್ರಾರಂಭವಾಗಿರತಕ್ಕಂಥ ಕಾರ್ಯಕ್ರಮ ಇವತ್ತು 20,000ಕ್ಕೂ ಹೆಚ್ಚು ಜನರನ್ನು ಸೇರಿಸುವ ಕಾರ್ಯಕ್ರಮವಾಗಿದೆ. ಹಾಗೆಯೇ ಇದು ಶಂಕೇಶ್ವರ ಪಟ್ಟಣದಲ್ಲಿ ಮುಂದೊಂದು ದಿನ ಶಂಕೇಶ್ವರ ಪಟ್ಟಣದ ಕಡೆಗೆ ಗಾಳಿಪಟ ಉತ್ಸವವನ್ನು ಹೇಗೆ ನಾವು ಈಗ ಗುಜರಾತಲ್ಲಿ ಆಗ್ಬೋದು, ಸೂರತ್ತಲ್ಲಿ ಆಗ್ಬೋದು, ಅಹಮದಾಬಾದಲ್ಲೇ ಅಷ್ಟೇ ಕೇಳ್ತಿದ್ವಿ, ಮೋಸ್ಟ್ಲಿ ಉತ್ತರ ಕರ್ನಾಟಕದಲ್ಲಿಯೇ ಶಂಕೇಶ್ವರ ಪಟ್ಟಣದಲ್ಲಿ ಮುಂದೊಂದು ದಿನ ಈ ಕಾರ್ಯಕ್ರಮ ಮುಂದೊಂದು ದಿನ ಶಂಕೇಶ್ವರ ಪಟ್ಟಣಕ್ಕೆ ಆಸ್ತಿಯಾಗಿ ಪರಿಣಮಿಸುತ್ತದೆ. ಶಂಕೇಶ್ವರ ಪಟ್ಟಣ ಭಾಗದ ಯುವಕರಿಗೆ ಇದೊಂದು ಕಾರ್ಯಕ್ರಮ ಮಾದರಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮ ಚಿಕ್ಕದಾಗಿ ಪ್ರಾರಂಭ ಆಗಿದೆ ಅಂತ ಹೇಳೋದಕ್ಕಿಂತ ಈ ಕಾರ್ಯಕ್ರಮ ವಿಭಿನ್ನವಾಗಿದೆ. ವಿವಿಧ ರಾಜಕಾರಣಿಗಳಾಗ್ಬೋದು, ವಿವಿಧ ಸಮಾಜ ಸೇವಕರಾಗಿರ್ಬೋದು, ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ. ಆದರೆ ಈ ಗಾಳಿಪಟ ಉತ್ಸವ ಈ ಗ್ರಾಮೀಣ ಇದೇನು ಸಂಸ್ಕೃತಿ ಇದೆ ಇದು ಮುಂದೆ ವರಿಸಬೇಕಾಗಿದೆ. ಇವತ್ತಿನ ಈ ವಾಟ್ಸಪ್ ಫೇಸ್ಬುಕ್ ದುನಿಯಾದಲ್ಲಿ ಇಂತಹ ಕಾರ್ಯಕ್ರಮಗಳ ಆಯೋಜನೆ ಮಾಡೋದ್ರಿಂದ ನಮ್ಮ ಹುಡುಗರಿಗೆ ಆ ಕಲೆಗಳಂದ್ರೆ ಏನು, ಕಲೆಗಳನ್ನ ಹೇಗೆ ನಾವು ನಮ್ಮಲ್ಲಿ ಕರಗತ ಮಾಡಿಕೊಂಡು ನಮ್ಮ ಜೀವನವನ್ನು ಕಟ್ಟಿಕೊಳ್ಬೇಕನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಬಹಳ ಸಹಕಾರಿಯಾಗಿದೆ. ವಿಶೇಷವಾಗಿ ಪವನ್ ಕನಗಲಿ ಅವರ ಈ ಫೌಂಡೇಶನ್ನ ಕಾರ್ಯಕ್ರಮ ಇನ್ನೂ ಇದರೊಟ್ಟಿಗೆ ಇದು ಕೇವಲ ಗಾಳಿಪಟ ಉತ್ಸವಕ್ಕೆ ಸೀಮಿತವಾಗಿದೆ. ಅವರು ಅನೇಕ ಸಮಾಜ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ, ಉದ್ಯಮಿಯಾಗಿಯೂ ಕೂಡ ಅವರು ಮುಂದುವರಿತಾ ಇದ್ದಾರೆ. ಹಾಗೆ ಬಡವರ ಪರವಾಗಿರ್ತಕ್ಕಂಥ, ಶೋಷಿತರ ಪರವಾಗಿರ್ತಕ್ಕಂಥ ಅವರ ಕಾಳಜಿ ಇದು ಮುಂದುವರಿಲಿ. ಈ ವಿದ್ಯಾರ್ಥಿಗಳು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಕ್ ನಮ್ಗೆ ಎಲ್ಲರೂ ಸಹಕಾರ ಮಾಡಿದ್ದಕ್ಕೆ ಎಲ್ಲರಿಗೂ ಮಾಡಿದಾಗ ಧನ್ಯವಾದಗಳನ್ನು ಹೇಳ್ತೀನಿ. ಎರಡನೇದಂದ್ರೆ ಕುಶಲ ಕೋಟೇಶ್ವರ ಅವರು ಗಂಗಾವತಿಯಿಂದ ಬಂದು ಮುಂಬ್ರ್ಯಾಂಗ್ ಮತ್ತು ಕೈಟ್ ಫ್ಲೈಯಿಂಗ್ ಹೊಸ ಟೆಕ್ನಿಕ್ಗಳನ್ನು ಕಳಿಸಿ ನಮಗೆಲ್ಲ ಪ್ರೋತ್ಸಾಹಿಸಿದಕ್ಕೆ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಆದಾಗ ಮುಂಜಾನೆ ಬಂದಿದ್ದ ಅತಿಥಿಗಳು ಮತ್ತು ಈಗ ಸಾಯಂಕಾಲ ನಮ್ಮ ಕರೆಗೆ ಹೋಗಿ ಕೊಟ್ಟು ಬಂದ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಮುಂದೊಂದು ಸಲ ಈ ಕಾರ್ಯಕ್ರಮ ಹುಕ್ಕೇರಿ ತಾಲೂಕಲ್ಲದ ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಹೋಗಿ ಎಲ್ಲ ತಾಲೂಕುಗಳಿಂದ ವಿದ್ಯಾರ್ಥಿಗಳನ್ನು ಕರೆಸಿ ಹೆಚ್ಚಿನ ಪ್ರಮಾಣದಾಗ ಹುಕ್ಕೇರಿಯಲ್ಲಿ ಅಥವಾ ಎಂಕನಮಡಿಯಲ್ಲಿ ಮಾಡುವ ವಿಚಾರ ಇದೆ. ನಮ್ಮದು ಮುಂಜಾನೆಯಿಂದ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಾಗಲಿ, ಸ್ಟಾಫ್ ಆಗಲಿ, ಮತ್ತು ಇವು ಸ್ಕೂಲ್ಗಳಿಂದ ಬಂದ ಎಲ್ಲ ಶಿಕ್ಷಕರ ಸಲಹೆಗಳನ್ನು ಕೇಳಿ ಮುಂದಿನ ವರ್ಷ ಇದಕ್ಕೆ ದೊಡ್ಡ ಪ್ರಮಾಣ ಮಾಡಿ ವಿಚಾರ ಮಾಡಿದೆವು. ಮುಂದಿನ ವರ್ಷ ಅದೇ ಪರಿಸ್ಥಿತಿಯಾಗಿ ನಾವು ಎಲ್ಲ ತಾಲೂಕುಗಳಿಗೆ ಮುಟ್ಟಿ ಎಲ್ಲ ತಾಲೂಕಿನಿಂದ ಎಲ್ಲ ವಿದ್ಯಾರ್ಥಿಗಳನ್ನು ಕರೆಸಿ ದೊಡ್ಡ ಪ್ರಮಾಣದಾಗ ಮಾಡ್ತೇವೆ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ.